ಹಾಯ್ ಫ್ರೆಂಡ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಸೊ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಶುಭ ಮೇಕ್ ಓವರ್. ಸೊ ಇವತ್ತು ನಾನು ಗುರುವಾರ, ಸೊ ನಾನು ಎವ್ರಿಗ್ ಥರ್ಸ್ಡೇ ಬಾಬಾ ಟೆಂಪಲ್ಗೆ ಹೋಗ್ತೀನಿ. ಸೊ ಇವತ್ತು ನಾನು ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದೆ. ಸೊ ನಮ್ಮನೆ ಹತ್ರನೇ ಒಂದು ಪವರ್ಫುಲ್ ಸಾಯಿಬಾಬಾ ಇದೆ ಟೆಂಪಲ್ಲು, ಮಾದನೇಕ್ನಳ್ಳಿ ಲಕ್ಷ್ಮೀಪುರ ಲಕ್ಕೆನಹಳ್ಳಿ ಹತ್ರ ಬರುತ್ತೆ. ಸೊ ಅಲ್ಲಿ ತುಂಬ ಜನ ಬಂದು ಅರಕೆಲ್ಲ ಕಟ್ಕೋತಾರೆ, ಸಾಲಬಾಧೆಗೆ, ಸೊ ವಿದ್ಯಾಭ್ಯಾಸಕ್ಕೆ, ಮಾಟ ಮಂತ್ರಕ್ಕೆ, ಹಾಗೆ ಹೀಗೆ ಅಂತ. ಸೊ ಅದು ಅದರಿಂದ ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ಸೊ ಆ ದೇವಸ್ಥಾನ ಎಲ್ಲಿ ಬರುತ್ತೆ, ಆ ದೇವಸ್ಥಾನ ಹೇಗಿದೆ, ಸೊ ಏನೆಲ್ಲ ಹರಕೆ ಕಟ್ಕೋತಾರೆ, ಸೊ ಅದ್ರ ಬಗ್ಗೆ ಡೀಟೇಲ್ಸ ನಿಮಗೆ ನಾನು ಇವಾಗ ತೋರಿಸ್ತೀನಿ. ಆಮೇಲೆ ಮತ್ತೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಅಲ್ಲಿ ಒಬ್ಬರು ನಾಟಿ ವೈದ್ಯರು ಸಿಕ್ಕಿದ್ರು. ಸೊ ಅವ್ರು ಬಂದುಬಿಟ್ಟು ಇದು ಅರ್ಧ ತಲೆನೋವಿಗೆ, ಆಮೇಲೆ ಪಿತ್ತಕೋಶ, ಬಿಳಿ ಮಚ್ಚೆ, ಕೆಮ್ಮು, ಉಳ್ಕೊಳಾಗಿದ್ದಕ್ಕೆಲ್ಲ ಔಷಧಿ ಕೊಡ್ತಾರಂತೆ. ಅವ್ರ ಬಗ್ಗೆ ನಾನು ಅವ್ರನ್ನ ಮಾತಾಡಿಸಿ ಅವ್ರದ್ದು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಬಂದಿದ್ದೀನಿ. ಸೊ ಅದನ್ನು ನಿಮಗೆ ನಾನು ಶೇರ್ ಮಾಡ್ತೀನಿ. ಸೊ ನಿಮ್ಗೆ ಎಲ್ಪಾದರೂ ಆಗ್ಬೋದು. ಅವ್ರಿಗೆ ಹೇಳಿದ್ದೆ ನಾನು, ಆ್ಯಕ್ಚುಲಿ ಯೂಟ್ಯೂಬ್ಗೆ ಹಾಕ್ತೀನಿ ನನ್ನ ಚಾನಲಲ್ಲಿ. ಸೊ ಬೇರೆಯವರು ಬಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದಂತೆ. ಧಾರಾಳವಾಗಿ ಪಕ್ಕ ಇದ್ದೀವಿ, ತುಂಬ ಚೆನ್ನಾಗಿ ಔಷಧಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಶೇರ್ ಮಾಡ್ತೀನಿ. ಸೊ ಅದನ್ನೆಲ್ಲ ಮಾಡಬೇಕಂದ್ರೆ ನೀವೇನು ಮಾಡ್ಬೇಕು ಹೇಳಿ, ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸೊ ವೀಡಿಯೋ ನಿಮ್ಗೆ ಇವಾಗ ನಾನು ತೋರಿಸ್ತೀನಿ, ಬನ್ನಿ ನೋಡೋಣ. ಓಂ ಶ್ರೀ ಸಾಯಿರಾಮ್. ಸೊ ಇದು ಆವಾಗಲೇ ಹೇಳಿದ್ನಲ್ಲ ಅಡ್ರೆಸ್, ಮಾದನೇಕ್ನಳ್ಳಿ ಲಕ್ಷ್ಮೀಪುರ ಹತ್ರ ಲಕ್ಕೆನಹಳ್ಳಿ ಅಂತ ಅಲ್ಲಿ ಬರುತ್ತೆ. ಸೊ ಈಗ ಒಳಗಡೆ ಬಂದ್ವಿ. ಬಂದಿದ ತಕ್ಷಣ ಇಲ್ಲಿ ತುಪ್ಪ ದೀಪ ಎಲ್ಲ ದೇವರಿಗೆ ಸಾಯಿಬಾಬಾಗೆ ಬೆಳಗ್ತಾರೆ. ಸೊ ಆಗ ನೋಡಿ ಅಲ್ಲೆಲ್ಲ ತುಪ್ಪ ದೀಪ ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಅರಕೆ ಏನೇನೋ ಉಪ್ಪು ಸಕ್ಕರೆ ಅಕ್ಕಿ ಎಲ್ಲ ಅರಕೆ ಕೊಡ್ತಾರೆ. ಯಾವುದಕ್ಕೆ ಏನೇನು ಕೊಡಬೇಕಂತ ಅವ್ರು ಅಲ್ಲೇ ಆಲ್ರೆಡಿ ಬರೆದಿದ್ದಾರೆ. ಸೊ ಅದನ್ನ ಕೊಡ್ತಾರೆ. ಸೊ ಅದು ಎಲ್ಲ ಅಲ್ಲೇ ಇಟ್ಟಿದ್ದಾರೆ. ಸೊ ಅಲ್ಲಿ ನೋಡಿ ಈಗ ದೇವಸ್ಥಾನ ಹೇಗಿದೆ ನೋಡಿ, ಈ ಥರ ಇದೆ ದೇವಸ್ಥಾನ. ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ಅಂದರೆ ತುಂಬ ಜನ ಬರ್ತಾರೆ. ಸೊ ಇದು ದತ್ತಪೀಠ ಇದು. ಸೊ ನಾನೂ ತುಪ್ಪ ದೀಪ ಹಚ್ಚಿದೆ, ಹಚ್ಚಿಬಿಟ್ಟು ಆಮೇಲೆ ವೀಡಿಯೋ ಮಾಡಿದ್ದೀನಿ. ಸೊ 30 ರೂಪಾಯಿ ಇರುತ್ತೆ ಒಂದು. ನೋಡಿ ಇವಾಗ ಬೆಳಗ್ತಿದ್ದಾರಲ್ಲ, ಇವ್ರು ಬರೀ 5 ಇರುತ್ತೆ, ಅದ್ರಲ್ಲಿ ದೀಪ ತುಪ್ಪ ದೀಪ ಕೊಟ್ಟಿರ್ತಾರೆ. ಸೊ 30 ರೂಪೀಸ್ ಪೇ ಮಾಡಿದರೆ ಎಲ್ಲ ಅವರೇ ರೆಡಿ ಮಾಡಿ ಕೊಡ್ತಾರೆ. ಸೊ ಇದು ಬಂದುಬಿಟ್ಟು ಕಂಬ, ಇದಕ್ಕೆ 11 ರೂಪಾಯಿ ಕಟ್ಟಬೇಕು ಅರಕ್ಕೆ. ಸೊ ನೀವು ಅಲ್ಲಿ ಹಾಕಿದ್ದಾರೆ ನೋಡಿ ಮೇಲ್ಗಡೆ, ಆರೋಗ್ಯ ವಿವಾಹ ಸಂತರ, ಮೂರು 3 ಕಂಬ ಇದೆ. ಅಂದ್ಕೊಂಡಿರ್ತೀವೋ ಅದನ್ನು ಅಂದ್ಕೊಂಡು ಅದು ಎಲ್ಲೋ ದಾರೋ ಮತ್ತು ಬಟ್ಟೆನೂ ಅವ್ರು ಅಲ್ಲೇ ಇಟ್ಟಿರ್ತಾರೆ. ಸೊ ನೋಡಿ ಇವ್ರು ಇಲ್ಲಿ ಕಟ್ತಿದ್ದಾರೆ, 11 ರೂಪಾಯಿ ಅದರೊಳಗಡೆ ಹಾಕಿ ನಾವು ಅಂದ್ಕೊಂಡು ಕಟ್ಟಬೇಕು. ಒಂದೊಂದಕ್ಕೂ ಬೇರೆ ಬೇರೆ ಕಂಬನಲ್ಲಿ ಹಾಕಿದ್ದಾರೆ. ಸೊ ಅಲ್ಲಿ 3 ಕಂಬ ಬೇರೆ ಇದೆ. ಏನೇ ಒಂದು ಪ್ರಾಬ್ಲಮ್ ಇದ್ರೂ ಅದು ಪಕ್ಕ ಪರಿಹಾರ ಹಾಗೆ ಆಗುತ್ತೆ. ಸೊ ಏನು ಬೇಕಾದ್ರೂ ಮಾಡೋರು ಇಲ್ಲಿ, ವಿದ್ಯಾಭ್ಯಾಸಕ್ಕೆ ಇಲ್ಲಿ, ಆರೋಗ್ಯಕ್ಕೆ ಇಲ್ಲಿ, ಈ ಥರ 2 ಕಂಬ ಹಾಕಿದ್ದಾರೆ. ಅದ್ರ ಪಕ್ಕ ಅವರು ಬರೆದಿರ್ತಾರೆ ವಿದ್ಯಾಭ್ಯಾಸ ಉದ್ಯೋಗ. ಇಲ್ಲೊಬ್ಬರು ಕಟ್ತಿದ್ದಾರೆ ನೋಡಿ, ಇವ್ರು ವಿದ್ಯಾಭ್ಯಾಸ ಪಕ್ಕ ಕಟ್ತಾ ಇದ್ದಾರೆ. ಸೊ ಇವ್ರಿಗೆ ವಿದ್ಯಾಭ್ಯಾಸ ಬೇಕು ಅನಿಸುತ್ತೆ. ಪಕ್ಕದಲ್ಲಿರೋದು ಉದ್ಯೋಗ. ಇದೆಲ್ಲ ಹರಕೆ ನೋಡಿ ಅವ್ರು ಹಾಕಿದ್ದಾರೆ. ಸಾಲಬದೆಗೆ ಏನು ಸಕ್ಕರೆ ಕೊಡೋದು, ವ್ಯಾಪಾರಕ್ಕೆ ಹೆಸರು ಬೇಳೆ, ಶತ್ರು ಬದೆಗೆ ದೀಪ ಎಣ್ಣೆ ಹಚ್ಚೋದು. ಸೊ ಈ ಥರ ಎಲ್ಲ ಅವರು ಆಲ್ರೆಡಿ ಅಲ್ಲಿ ಬರೆದಿಟ್ಟಿರ್ತಾರೆ. ಯಾರಿಗೆ ಏನು ಪ್ರಾಬ್ಲಮ್ ಇದೆ ಅದನ್ನ ಅಲ್ಲಿ ಕೊಟ್ಟು ನಾವು ಪರಿಹಾರ ಮಾಡ್ಕೋಬೋದು. ಸೊ ಸಾಯಿಬಾಬಾ ದೇವಸ್ಥಾನಲ್ಲ ತುಪ್ಪ ದೀಪ ಎಲ್ಲ ಹಚ್ಚಿ ಹಿಂದೆ ಬರ್ತಿದ್ರೆ ಹಿಂದ್ಗಡೆ ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ. ಅಂದರೆ ದೇವಸ್ಥಾನ ಅಲ್ಲ, ಅದು ಗೋಡೆಗೇ ಆಂಜನೇಯ ಸ್ಟ್ಯಾಚು ಹಾಕಿದ್ದಾರೆ. ಸೊ ಅಲ್ಲಿ ಆಂಜನೇಯ ಕೈ ಮುಕ್ಕೊಂಡು ಹಿಂಗೆ ಬರ್ತೀವಿ ಸ್ಟ್ರೈಟು. ಬಂದಾಗ ಇದು ಹಿಂದ್ಗಡೆ ಒಂದು ಮಂಟಪ, ಮಂಟಪದಲ್ಲಿ ಸಾಯಿಬಾಬಾದ ಫೋಟೋ ಇಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಕೈ ಮುಕ್ಕೊಂಡು ಮತ್ತು ಅಲ್ಲೇ ಹಂಗೆ ಹೋಗ್ತೀವಿ ಮುಂದೆ ನಾವು. ನೋಡಿ ಎಷ್ಟು ಚೆನ್ನಾಗಿ ಹೇಗೆ ಕೂತಿದ್ದಾರೆ. ನನಗಂತೂ ತುಂಬ ಇಷ್ಟ ಬಾಬಾ ಅಂದರೆ, ತುಂಬ ಅಂದರೆ ತುಂಬ ನಂಬ್ತೀನಿ, ತುಂಬ ಇಷ್ಟಪಡ್ತೀನಿ ನಾನು ಸಾಯಿಬಾಬಾನ. ಸೇಮ್ ಶಿರಡಿಲಿ ಹೇಗಿದೆಯೋ ಅದೇ ಥರ ಇದೆ. ಇದು ನೋಡಿ ನಿರ್ಮಾಣ ಮತ್ತು ಕಾರ್ಯಸಿದ್ಧಿದ 2 ಕಂಬ ಅಲ್ಲಿ ಇದೆ. ಈ ಕಡೆ ಮಾಟ ಮಂತ್ರ ಮತ್ತು ಶತ್ರುಬಾಧೆದು ಇದೆ ಕಂಬ ನೋಡಿ. ಸಾಯಿಬಾಬಾದ ಪಾದ ಇದೆ ಮುಂದೆ ನೋಡಿ, ಆ ಥರ ಗೊತ್ತು ಥರ ಇದೆ. ಸೇಮ್ ಶಿರಡಿಲಿ ಯಾವ ಥರ ಇದೆಯೋ ಅದೇ ಥರನೂ ಇಲ್ಲೂ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಜನ ಬರ್ತಾರೆ. ಮಾಟ ಮಂತ್ರ ಶತ್ರುಬಾಧೆ. ಸೊ ಇಲ್ಲಿಗೆ ಬರೀ 11 ರೂಪಾಯಿ ಅಷ್ಟೇ ಕಟ್ಟೋದು. 11 ರೂಪಾಯಿ ಚೇಂಜ್ ತೊಗೊಂಡೋಗಿ ನೀವಲ್ಲಿ ಕಟ್ಟಿದರೆ ಆಯಿತು, ನಿಮಗೆ ಪರಿಹಾರ ಆಗುತ್ತೆ. ಇದನ್ನು ಅರಕ್ಕೆ ಕಟ್ಟುವ ವಿಧಾನ ಅಂತ ಇಲ್ಲೂ ಹಾಕಿದ್ದಾರೆ. ನಾನು ಫುಲ್ ವೀಡಿಯೋ ಮಾಡಿದ್ದೀನಿ, ನಿಮಗೆ ಅದು
ನೋಡ್ಕೊಳ್ಳಿ ಯಾವುದಕ್ಕೆ ಏನು ಬೇಕು ಅಂತ. ಬೇಕಾದ್ರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ಬಂದಿಲ್ಲ ಹರಕೆ ಕಟ್ಕೊಳ್ಳಿ, ಡೆಫಿನೆಟ್ಲಿ ನಿಮಗೆ ಸಾಲ್ ಆಗುತ್ತೆ. ಏನು ದೊಡ್ಡ ದೊಡ್ಡ ಹರಕೆಲ್ಲ ಏನಿಲ್ಲ ನೋಡಿ. ಹರಕೆ ಚೆನ್ನಾಗಿರ್ಬೇಕಂದ್ರೆ ತುಪ್ಪ 1 kg ಕೊಟ್ಟರೆ ಆಯಿತು. ವಿದ್ಯಾಭ್ಯಾಸಕ್ಕೆ ಜೇನುತುಪ್ಪ, ನಿಂಬೆಹಣ್ಣು, ಮಾಟ ಮಂತ್ರಕ್ಕೆ ನೋಡಿ ಸಕ್ಕರೆ 2 kg, ಸಾಲ ಬಾಧೆ ಸಾಲ ಜಾಸ್ತಿ ಇದ್ದರೆ ಸಕ್ಕರೆ 2 kg ಕೊಡಬೇಕು. ಇತರೆ ಪ್ರಾರ್ಥನೆಗೆ ಮಂದಿರಕ್ಕೆ ಬೆಲ್ಲ ದಾನ ನೋಡಿ ಎಲ್ಲ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇಷ್ಟೊಂದೆಲ್ಲ ಪವರ್ ಇದೆ ದೇವಸ್ಥ, ತುಂಬ ವರ್ಷದಿಂದ ಇದೆ ಇಲ್ಲಿ. ಇಲ್ಲೇ ಮುಂದೆ ಹೋದರೆ ರಾಯರ ದೇವಸ್ಥಾನವೇ ಇದೆ, ಬಟ್ ನನಗೆ ಇವತ್ತು ತುಂಬ ಟೈಮ್ ಇರಲಿಲ್ಲ. ಸೊ ನನಗೆ ಕ್ಲೈಂಟ್ಸ್ ಎಲ್ಲ ಫೋನ್ ಮಾಡಿದರು, ಸೊ ಅದಕ್ಕೋಸ್ಕರ ನಾನು ರಾಯರ ಮಠಕ್ಕೆ ಹೋಗೋಕ್ಕಾಗಿಲ್ಲ. ಸೊ ಸಾಯಿಬಾಬಾ ಟೆಂಪಲ್ ಮಾತ್ರ ಮುಗಿಸ್ಕೊಂಡು ಬಂದೆ ನಾನು. ಸೊ ಗುರುವಾರ ಅಲ್ವಾ, ಅಲ್ಲಿ ಭಜನೆಯೂ ಮಾಡ್ತಾರೆ ತುಂಬ ಲೇಡೀಸ್ ಎಲ್ಲ ಬಂದು. ಸೊ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಇಲ್ಲಿ ವಿಭೂತಿ ಇಟ್ಟಿರ್ತಾರೆ, ವಿಭೂತಿ ಹಚ್ಕೊಂಡು. ಮತ್ತು ಇಲ್ಲೇ ಲೆಫ್ಟಲ್ಲಿ ಇನ್ನೊಂದು ದೇವ್ರನ್ನ ಅಲ್ಲಿ ಈಗ ರೀಸೆಂಟಾಗಿ ಅದನ್ನ ಇಟ್ಟಿರೋದು, ಹೆಸರೇನು ಗೊತ್ತಾ, ಶ್ರೀ ಲಕ್ಷ್ಮೀ ಅಗ್ರೀವ ಸ್ವಾಮಿ ಅಂತ. ಇದು ರೀಸೆಂಟಾಗಿ ಇವಾಗ ಅವರು ದೇವ್ರನ್ನಲ್ಲಿ ನೇಮಕ ಮಾಡಿರೋದು. ಇದು ಗಣೇಶ ದೇವಸ್ಥಾನ, ಶ್ರೀ ಅಮೃತ ಮೃತ್ಯುಂಜಯ ಸ್ವಾಮಿ ದೇವಸ್ಥಾನ ಅಂತ ಈಶ್ವರ ಲಿಂಗನೂ ಇಟ್ಟಿದ್ದಾರೆ ಇವಾಗ ರೀಸೆಂಟಾಗಿ ಇಟ್ಟಿರೋದು. ಸೊ ನೋಡಿ ಹೊರಗಡೆ ಈ ಥರ ಇದೆ ಫುಲ್. ಇದು ಔಟ್ ಸೈಡು, ದರ್ಶನ ಮುಗಿಸ್ಕೊಂಡು ನಾನು ಹೊರಗಡೆ ಬಂದೆ. ಆ್ಯಕ್ಚುಲಿ ನಾನು ಸ್ವಲ್ಪ ಬೇಗ ಹೋಗೋಕ್ಕೋಗಿ ನನಗೆ ಪ್ರಸಾದ ಸಿಗಲಿಲ್ಲ. 11:30, 12 ಗಂಟೆಗೆಲ್ಲ ಹೋದರೆ ಫುಲ್ ಪ್ರಸಾದ ಎಲ್ಲ ಕೊಡ್ತಾರೆ, ಪ್ರಸಾದ ಎಲ್ಲ ಸಿಗುತ್ತೆ. ನಾನು ಬೇಗ ಹೋಗಿದ್ದೆ, ಸೊ ಹಾಗಾಗಿ ನನಗೆ ಪ್ರಸಾದ ಸಿಗಲಿಲ್ಲ. ದರ್ಶನ ಮುಗಿಸ್ಕೊಂಡು ಬಂದೆ. ಶ್ರೀ ಸಾಯಿ ಮಂದಿರ ಹಾಗೂ ದತ್ತಪೀಠ ಅಂತ ನೇಮೇ ಇದೆ ನೋಡಿ. ಇವರೇ ನಾಟಿ ವೈದ್ಯರು, ಸೊ ಇವರು ಅಲ್ಲಿ ಕೂತ್ಕೊಂಡಿದ್ರು. ಸೊ ನಾನು ಅವ್ರನ್ನ ಮಾತಾಡ್ಸ್ಕೊಂಡು ಬಂದೆ. ಕಫ ಯಾವಾಗ ರಿಲೀಸ್ ಆಗುತ್ತೋ ಅವಾಗ ನಿಮ್ಗೆ ತಲೆ ಹೊಟ್ಟೋಗುತ್ತೆ. ಇದನ್ನ ನಿಮ್ಗೆ ಯಾವ ಕಡೆ ಅರ್ಧ ತಲೆ ಇರ್ತೋ ಆ ಭಾಗಕ್ಕೆ ಅಪೋಸಿಟಲ್ಲಿ ಮೂಗಿಗೆ 4 ಡ್ರಾಪ್ ಹನಿ ಬಿಡಬೇಕು, ಮತ್ತು ಇನ್ನೊಂದು ಕಡೆಗೂ ಬಿಡಬೇಕು. ಒಂದು 1/2 ಗಂಟೆ ಮಲಗಬೇಕು. ದಿವಸಕ್ಕೆ 2 ಸಲ, ಅದೇ ಥರ ಒಂದು 3-4 ದಿವಸ ಬಿಟ್ಟರೆ ನಿಮ್ಗೆ ತಲೆನೋವು ಇರಲ್ಲ, ಗ್ಯಾರಂಟಿ ಹೊಟ್ಟೋಗ. ಇದ್ರ ಬಗ್ಗೆ ಹೇಳಿ ಸರ್. ನರಗಳು ಮೇಡಮ್, ಇದು ನರಳಿ, ನರಳಿ ಅಂದರೆ ನಿಮ್ಮ ಮೈ ಮೇಲೆ ಮಕ್ಕದ ಮೇಲೆ ತಟ್ಟಲ್ಲಿ ಗಂಟಾಗಿರ್ತಲ್ಲ, ಅದಕ್ಕೆ ಇದರಿಂದ ತುದಿಗೆ ಅದರಿಂದ ಸ್ವಲ್ಪ ತುದಿಗೆ ಪೇಸ್ಟ್ ಹಚ್ಚಿದ್ರೆ ಅದು ನಿಮ್ಗೆ ಒಂದು 2-3 ಸಿಕ್ಕ ಉದುರು ಹೋಗುತ್ತೆ. ಏನಿಲ್ಲ, ಏನು ಮಾಡೋದಿಲ್ಲ, ನೀವು ತಗೊಂಡು ಹಚ್ಕೊಳ್ಳೋದಷ್ಟೇ, ಅದು ಉದುರು ಹೋಗ್ಬಿಡುತ್ತೆ. ನಿಮ್ಗೆ ಯಾವ ಗಾಯನೂ ಆಗಲ್ಲ, ಏನೂ ತೊಂದರೆ ಆಗಲ್ಲ, ಸ್ಕಿನ್ಗೆ ಏನು ತೊಂದರೆ ಆಗಲ್ಲ. ಇದು ಹುಳುಕಲ್ಲಿಗೆ ನಿಮ್ಗೆ ಎಲ್ಲಿ ಹುಳ ಆಗಿರ್ತೋ ಅದ್ರ ಮೇಲೆ ಸ್ವಲ್ಪ ತೊಗೊಂಡು ಇಟ್ಕೊಂಡ್ರೆ 1/2 ಗಂಟೆಗೆ ರಸ ಹಿಡಿದ್ರೆ 1/2 ಗಂಟೆ ಹುಳ ಸತ್ತೋಗುತ್ತೆ. ಆ ಸತ್ತೋದ್ಮೇಲೆ ನಿಮ್ಗೆ ನೋವು ಇರಲ್ಲ, ಇದು ನಿಮ್ಗೆ 2-3 ಸಿಕ್ಕ ಆಗುತ್ತೆ. ಸರಿ ಸರ್, ಇವಾಗ ಇದು ಅದೇ ಇದು ಗ್ಯಾಸ್ಟಿಕ್ ಮೇಡಮ್, ಗ್ಯಾಸ್ಟಿಕ್ಕು ನೀವು ಲೈಫ್ ಟೈಮ್ ಗ್ಯಾಸ್ಟಿಕ್ಕಿಂದ ಎಲ್ಲ ಸಮಸ್ಯೆಗಳು ಬರೋದು. ಇದನ್ನು ಒಂದು ಕೋರ್ಸ್ ತೊಗೊಂಡ್ರೆ ಮತ್ತೆ ನಿಮ್ಗೆ ಗ್ಯಾಸ್ಟಿಕ್ ಬರಲ್ಲ. ಆಮೇಲೆ ನೀವು ಊಟದಲ್ಲಿ ಸಿಸ್ಟಮಲ್ಲಿ ನೀವು ಫಾಲೋ ಮಾಡ್ತೀರಿ, ಅದು ನೆಕ್ಸ್ಟ್ ನಾವು ಕಂಪ್ಲೀಟ್ ನಿಮ್ಗೆ ಗ್ಯಾಸ್ಟಿಕ್ ತೆಗೆದು ಅವಾಯ್ಡ್ ಮಾಡಿಬಿಡ್ತೀವಿ. ನೆಕ್ಸ್ಟ್ ಫಾಲೋ ಮಾಡ್ಕೊಳ್ಳಿ ನಿಮ್ಗೆ ಬಿಟ್ಟು. ನೀವು ಎಲ್ಲಿರೋದು ಸರ್? ಇಲ್ಲಿ ಜನಪ್ರಿಯ ಅಪಾರ್ಟ್ಮೆಂಟ್. ಜನಪ್ರಿಯ ಅಪಾರ್ಟ್ಮೆಂಟ್. ನಿಮ್ಮ ಹೆಸರು ಸರ್? ಅರುಣಕುಮಾರ್. ಸರಿ ಸರ್, ವಿಸಿಟಿಂಗ್ ಅಂತ ಕೊಟ್ಟಿದ್ದಾರೆ, ನಿಮ್ಮ ಡೀಟೇಲ್ಸ್ ಹಾಕಿರ್ತೀನಿ, ಯಾರಿಗಾರು ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಅವ್ರು ಕೊಟ್ಟರೆ ವಿಸಿಟಿಂಗ್ ಕಾರ್ಡು ಹಾಕಿದ್ದೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್, ನಿಮ್ಗೆ ಏನಾದ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇಲ್ಲಿಗೆ ದರ್ಶನ ಮುಗೀತು, ಸಾಯಿಬಾಬಾ ದರ್ಶನ ನಿಮಗೂ ಮಾಡಿಸಿದ್ದೀನಿ, ನಾನು ಮಾಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ ಪ್ಲೀಸ್. ಥ್ಯಾಂಕ್ ಯು, ಬಾಯ್.